और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है। इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये कांग्रेस का मैनिफेस्टो कह रहा है। ಸ್ವಂತ ಯೋಚನೆ ಮಾಡಿ ಮಾತನಾಡುವ ಶಕ್ತಿ ಮೋದಿಯವರು ಇದೆ ಅಂತ ನಾನಂತೂ ಭಾವಿಸಿಲ್ಲ. ಇಲ್ಲಿವರೆಗೂ ಬಂದ ನಮ್ಮ ಪ್ರಧಾನಿಗಳು ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರಿಗೆ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳನ್ನ ಗಮನಿಸಿ ಅವರು ವಿದ್ವತ್ತಿದ್ದಂಥವರು, ಆಲೋಚನೆ ಇದ್ದವರು, ಸ್ವಂತ ನಿರ್ಣಯ ಕೈಗೊಳ್ಳಬಲ್ಲವರಾಗಿದ್ದರು. ಇವ್ರಿಗೆ ಅದು ಯಾವುದೂ ಇಲ್ಲ. ಅವ್ರಿಗೆ ಯಾರೋ ಏನೋ ವೇಷ ಹಾಕ್ತಾರೆ, ಆ ವೇಷ ಹಾಕ್ಕೊಳ್ತಾರೆ. ಎಲ್ಲೋ ನೀರಿಗೆ ಹೋಗು ಈಜೋಡಿ ಅಂತ ಹೇಳ್ತಾರೆ, ಅಲ್ಲಿ ಈಜೋಡಿತಾರೆ. ಯಾವುದೋ ಪೀಕ್ ಹಾಕೋ ನವಿಲಿಗೆ ಕಾಳ ಹಾಕೊಂತಾರೆ, ಕಾಳ ಹಾಕ್ತಾರೆ. ಈ ಥರದ ಒಬ್ಬ ಪ್ರಧಾನಮಂತ್ರಿ ಭಾರತ ದೇಶಕ್ಕೆ ಯೋಗ್ಯ ಅಲ್ಲ. ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದಿದೆಯಲ್ಲ, ಮುಸ್ಲಿಮರಿಗೆ ಕಾಂಗ್ರೆಸ್ಸು ಎಲ್ಲ ಕೊಟ್ಬಿಡುತ್ತೆ ಅಂಥೇಳಿ. ಹಂಗೆ ಸಾಧ್ಯ ಇಲ್ಲ. ಯಾರೋ ಒಂದು ಜಾತಿಗೋ, ಒಂದು ಮತಕ್ಕೋ, ಒಂದು ಧರ್ಮಕ್ಕೋ ಕೊಡೋದಕ್ಕೆ ಅದು ಬಿ ಜೆ ಪಿ ಸರ್ಕಾರ ಅಲ್ಲ. ಬಿ ಜೆ ಪಿ ಸರ್ಕಾರದಲ್ಲಿ ಯಾವುದೋ ಒಂದು ಜಾತಿಯ ಮಠಾಧೀಶರಿಗೆ ಏನು ದುಡ್ಡನ್ನು ತೆಗೆದು ಕೊಡ್ತಿದ್ರಲ್ಲ, ಹಂಗೆ ಕೊಡೋಕ್ಕಾಗಲ್ಲ. ಇದು ಸರ್ವಜನಾಂಗವನ್ನು ಸಮಾನವಾಗಿ ನೋಡುವಂಥ ಪಕ್ಷ ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಿನ ವಕ್ತಾರನೂ ಅಲ್ಲ, ಆ ಪಕ್ಷದ ಸದಸ್ಯನೂ ಅಲ್ಲ, ಆದರೂ ನಾನು ಗ್ರಹಿಸಿರೋದನ್ನ ಹೇಳ್ತಾ ಇದ್ದೀನಿ. ಅವರ ಹೇಳಿಕೆ ನಗು ಬರುತ್ತೆ. ಅಂದರೆ ಆ ಸ್ಥಾನಕ್ಕೆ ಏನು ಗೌರವ ಇದೆ ಪ್ರಧಾನಿ ಸ್ಥಾನಕ್ಕೆ, ಅದು ಕಳ್ಕೊಂಡಿದ್ದಾರೆ ಅವರು. ಬಹುಶಃ ಸೋಲಿನ ಭೀತಿ ಕಾಡ್ತಿರ್ಬೇಕು ಅವ್ರಿಗೆ. ಅವರು ಅದಕ್ಕೆ ಬೇರೆ ಬೇರೆ ಏನಾದರೂ ಒಂದು ಸೃಷ್ಟಿ ಮಾಡಬೇಕು, ಯಾಕಂದರೆ ಅವ್ರ ವಿಫಲತೆ ಎಲ್ಲರ ಮುಂದೆ ಇದೆ. ಈ ಅತ್ಯಂತ ಹೀನಾಯವಾದ ಪರಿಸ್ಥಿತಿಗೆ ಇವತ್ತು ಬಿ ಜೆ ಪಿಯ ನರೇಂದ್ರ ಮೋದಿಯವರು ಮುಟ್ಟಿದ್ದಾರೆ. ಅವರಿಗೆ ಬೇರೆ ಕಾರಣಗಳು ಸಿಗ್ತಾ ಇಲ್ಲ. 10 ವರ್ಷಗಳ ವಿಫಲತೆಯನ್ನು ಮುಚ್ಚಿಕೊಳ್ಳಿಕ್ಕಾಗಿನೇ ಈ ದೇಶದ ಜನಸಂಖ್ಯೆ ಯಾವ್ದು ಹೆಚ್ಚೈತಿ, ಯಾವ್ದು ಕಮ್ಮಿ ಐತಿ ಅಂತೇಳಿ ಈ ಪುಂಖಾನುಪುಂಖವಾಗಿ ಕೋಮುವಾದವನ್ನು ಎಬ್ಬಿಸಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಅವ್ರಿಗೆ ಮುಸ್ಲಿಮನ್ನು ಟಾರ್ಗೆಟ್ ಮಾಡದಿದ್ದರೆ ನಮಗೆ ಮತ ಇಲ್ಲ ಅಂತಕ್ಕಂಥದ್ದು ಮನವರಿಕೆ ಆಗಿರತಕ್ಕಂಥ ವಿಚಾರ ಅವರಿಗೆ. ಆದರೆ ದೇಶದ ರಕ್ಷಣೆ, ದೇಶದ ಪ್ರಗತಿ, ದೇಶದ ಆಗೋಗ್ಗಳು ಅವ್ರ ಬಗ್ಗೆ ಕಾಳಜಿ ಇಲ್ಲ. ಕಾಂಗ್ರೆಸ್ ಕೊಟ್ಟಿರತಕ್ಕಂಥ ಪ್ರಣಾಳಿಕೆಯನ್ನು ಟೀಕಿಸುವ ಬರದಲ್ಲಿ ಹಿಂದೂ ಮುಸ್ಲಿಂ ಅನ್ನತಕ್ಕಂಥ ಕೋಮುದ್ವೇಷನ ಒಬ್ಬ ದೇಶದ ಪ್ರಧಾನಮಂತ್ರಿನ ಹರಡ್ತಾ ಇದ್ದಾರೆ ಅಂದರೆ ಕೂಡಲೇ ಸ್ವಯಂ ಪ್ರೇರಿತವಾಗಿ ಚುನಾವಣೆ ಆಯೋಗ ಜೀವಂತವಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಾನೂನು ಎಲ್ರಿಗೂ ಒಂದೇ ಆಗಂಗಿತ್ತು ಅಂದರೆ ಕೂಡಲೇ ಪ್ರಧಾನಮಂತ್ರಿನೂ ಸಹ ಬಂಧಿಸಬೇಕು. ಯಾಕಂದರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಮೊದಲನೇ ಆದ್ಯತೆ ದೇಶದ ಪ್ರಧಾನಮಂತ್ರಿಗಿದೆ. ಪ್ರಧಾನಮಂತ್ರಿಗಳೇ ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಜಾತಿ ಧರ್ಮದ ಮಧ್ಯೆ ಇವತ್ತು ಕಂದಕನ ಉಂಟು ಮಾಡತಕ್ಕಂಥ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಅತ್ಯಂತ ದುರದೃಷ್ಟ ಅನ್ನತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ. ಇವರು ನಮ್ಮ ಜಿ ಎಸ್ ಟಿ ತಗೊಂಡೋಗಿ ಗುಜರಾತ್ನಂಥ ಶ್ರೀಮಂತ ರಾಜ್ಯಗಳಿಗೆ ಕೊಡ್ತಾರೆ, ಮಾರ್ವಾಡಿಗಳಿಗೆ ಕೊಡ್ತಾರೆ ಅಂದರೆ ನಾವು ಹಂಗೆ ಕೇಳಬೇಕಾಗಿತ್ತು. ಅವ್ರು ಮುಸ್ಲಿಮರಿಗೆ ಕಾಂಗ್ರೆಸ್ನವ್ರು ಕೊಡ್ತಾರೆ, ನೀವ್ಯಾರಿಗೆ ಕೊಡ್ತಾ ಇದ್ದೀರಿ, ಮಾರ್ವಾಡಿಗಳಿಗೆ ಕೊಡ್ತಾ ಇದ್ದೀರಾ ಅಂಥೇಳಿ ಎಲ್ಲ ಅವರು ವ್ಯಾಪಾರ ಮಾಡ್ಕೊಂಡು ನಮ್ಮ ಬ್ಯಾಂಕ್ಗಳನ್ನು ಮುಳುಗಿಸಿದ್ರು, ನಮ್ಮ ಕಂಪನಿಗಳನ್ನು ಮುಳುಗಿಸಿದ್ರು, ನಮ್ಮ ಏರ್ಪೋರ್ಟ್ಗಳನ್ನು ಇಟ್ಕೊಂಡ್ರು, ನಮ್ಮ ಬಂದರುಗಳನ್ನ ಇಟ್ಕೊಂಡ್ರು. ಎಷ್ಟು ಅನ್ಯಾಯಗಳನ್ನು ಈ ಸರ್ಕಾರ ಮಾಡ್ತಾ ಒಂದು ಜಾತಿಯವರಿಗೆ, ಒಂದು ಜನಾಂಗಕ್ಕೆ, ಒಂದು ರಾಜ್ಯಕ್ಕೆ ಅಂತ ಹೇಳಿ ಗಮನ ಕೊಡ್ತಾ ಇದೆ. ಈ ಎಲೆಕ್ಟ್ರಲ್ ಬಾಂಡಲ್ಲಿ ಸಂಪೂರ್ಣವಾಗಿ ಛಿದ್ರ ಛಿದ್ರ ಆಗಿಬಿಟ್ಟಿದ್ದಾರೆ. ಗೋಧಿ ಮೀಡಿಯಾ ಅದನ್ನು ತೋರಿಸ್ತಿಲ್ಲ, ಆದರೂ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ಹೆಂಗೆ ಲೂಟಿಯಾಗಿದೆ ಅಂತ. ಬಹುಶಃ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಒಂದು ಮಾಡಿದ್ದಾರೆ. ರೈತರು ಬೀದಿ ಬೀದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಕ್ಯಾರಿ ಅಂದಂತಕ್ಕಂಥ ಈ ಜನ ಬೇರೆ ವಿಚಾರ ಇಲ್ಲ, ಜಾತಿ ಕೋಮುವಿನ ಮಧ್ಯೆ ಸಂಘರ್ಷ ಉಂಟು ಮಾಡೋದು, ಈ ದೇಶದಲ್ಲಿ ಅಶಾಂತಿ ಉಂಟು ಮಾಡೋದು, ಅದರಿಂದ ಓಟ್ ಪಡೆದು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹುಚ್ಚು ಅವರಲ್ಲಿದೆ. ಇದು ಕೆಲವು ಸಂದರ್ಭ ಸಕ್ಸಸ್ಫುಲ್ ಆಗ್ಯಾರ, ಇನ್ಮೇಲೆ ಆಗಕ್ಕೆ ಸಾಧ್ಯ ಇಲ್ಲ. ಇಡೀ ಭಾರತ ದೇಶದ ಜನ ಜಾಗೃತರಾಗಿದ್ದಾರೆ, ಬೇಕಾದಷ್ಟು ಬದಲಾವಣೆಗಳಾಗಿದೆ. ಅವ್ರು ಯಾವ ಜನನೂ ಕೂಡ ಈ ಕೋಮುವಾದವನ್ನು ಮುಸ್ಲಿಮರ ವಿರುದ್ಧ ಆಗಲಿ, ಮುಸ್ಲಿಮರ ಹಿಂದೂಗಳ ವಿರುದ್ಧ ಆಗಲಿ, ಕ್ರೈಸ್ತರ ವಿರುದ್ಧ ಆಗಲಿ, ಎಲ್ಲ ಮನೋಭಾವಗಳನ್ನು ಬಿಟ್ಟು ಬದುಕಿನ ಸಮಸ್ಯೆಗೆ ಹೆಚ್ಚು ಜಾಗೃತರಾಗ್ತಕ್ಕಂಥ ಕಾಲ ಬಂದತಿ. ಹಂಗಾಗಿ ಅವರ ಸೋಲಿನ ಭೀತಿ ಈ ಮಾತನ್ನು ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದ ಪಾಠ ಕಲಿತೇ ತೀರ್ತಾರೆ, ಇಡೀ ಭಾರತ ದೇಶದ ಜನ ಕಲಿಸೇ ತೀರ್ತಂತ ವಿಶ್ವಾಸ ನಮಗಿದೆ. ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಏನು ಅವರ ಮನೋಭಾವ ಇತ್ತು ಅದನ್ನೇ ದೇಶದ ಪ್ರಧಾನಮಂತ್ರಿಯಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆ ಆದಲ್ಲಿ ದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ಮಹಿಳೆಗೂ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಅಂತ ಇದ್ದಾರೆ. ಅದು ಬರೀ ಮುಸ್ಲಿಂ ಹೆಣ್ಣುಮಕ್ಳು ಅಂತಲ್ಲ, ದೇಶದಲ್ಲಿರತಕ್ಕಂಥ ಪ್ರತಿಯೊಂದು ಹೆಣ್ಣುಮಕ್ಳಿಗೂ, ಪ್ರತಿಯೊಂದು ಕುಟುಂಬಕ್ಕೂ, ಬಡ ಕುಟುಂಬಕ್ಕೂ ಕೊಡ್ತೀವಿ ಅನ್ನತಕ್ಕಂಥ ಘೋಷಣೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಅದನ್ನು ಟೀಕಿಸುವಂಥ ಸಂದರ್ಭದಲ್ಲಿ ನೀವು ಗ್ಯಾರಂಟಿಯನ್ನು ಟೀಕಿಸಿ ನೀವು ಯಾವ ಗ್ಯಾರಂಟಿನ ಇವತ್ತು ಘೋಷಣೆ ಮಾಡ್ತಾ ಇದ್ದೀರಾ? ನಮ್ಮ ದೇಶದ ವೈವಿಧ್ಯತೆಯನ್ನು ಗಮನಿಸಬೇಕು.
ಇದು ಎಲ್ಲ ರಾಜ್ಯಗಳನ್ನು ಒಳಗೊಂಡಿರುವಂಥ ಒಂದು ದೇಶ. ಎಲ್ಲ ರಾಜ್ಯಗಳನ್ನು ಸಮಾನವಾದ ದೃಷ್ಟಿಯಲ್ಲಿ ನೋಡಬೇಕು, ಎಲ್ಲ ಜಾತಿಯರನ್ನು ಸಮಾನವಾಗಿ ನೋಡಬೇಕು, ಎಲ್ಲ ಮತ ಧರ್ಮದವರನ್ನು ಸಮಾನವಾಗಿ ನೋಡಬೇಕು. ಅಕಸ್ಮಾತ್ ಯಾರಾದರೂ ದುರ್ಬಲವಾಗಿದ್ದಾರೆ, ಒಬ್ಬ ವ್ಯಕ್ತಿನೋ ಒಂದು ಊರೋ ಒಂದು ರಾಜ್ಯವೋ ಒಂದು ಪ್ರದೇಶವೋ ದುರ್ಬಲವಾಗಿದೆ ಅಂತಂದರೆ ಬೇಕಾದ್ರೆ ಅಂಥವ್ರಿಗೆ ನಾವು ಬೆಂಬಲ ಕೊಡಬಹುದೇ ಹೊರತು ಅಂಥವ್ರಿಗೆ ಏನು ಆರ್ಥಿಕ ಸಹಾಯ ಮಾಡ್ತೀವಿ ಅಂತಂದರೆ ನಮ್ಮ ಬೆಂಬಲ ಇದ್ದೇ ಇರ್ತದೆ. ಆದರೆ ಹಂಗಲ್ಲ, ಇವರು ದುಡ್ಡು ನೀರು ಹೆಂಗೆ ಹರಿಸಿದ್ದಾರೆ ಅಂತಂದರೆ ಹಳ್ಳಿಕ್ಕೆ ಹರಿಸಿದ್ದಾರೆ, ಎಲ್ಲಿ ದುಡ್ಡು ಜಾಸ್ತಿ ಇತ್ತು ಅಲ್ಲಿಗೆ ಹರಿಸಿದ್ದಾರೆ. ಜನರ ದುಡ್ಡು ಅಂದರೆ ಏನು ಹುಡುಗಾಟನೇನ್ರಿ? 10 ವರ್ಷದಲ್ಲಿ ಸಾಧನೆ ಏನೂ ಇಲ್ಲ, ಅವ್ರು ಹೇಳ್ಕೊಳ್ಳೋದಂತ ಏನಿಲ್ಲ. ಅವ್ರು ಏನೇನು ಆಶ್ವಾಸನೆಗಳು ಕೊಟ್ಟರು ಅದರಲ್ಲಿ ಒಂದರಲ್ಲೂ ಪಾಸಾಗಿಲ್ಲ, ಕಂಪ್ಲೀಟಾಗಿ ಫೇಲಾದರು. ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ರು, ಭ್ರಷ್ಟರನ್ನು ತನ್ನ ಪಕ್ಷದಲ್ಲಿ ವಾಷಿಂಗ್ ಮಿಷಿನಲ್ಲಿ ಹಾಕ್ಕೊಂಡು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದಾರೆ. ಒಂದು ಅದಲ್ಲದೆ ಪೆಟ್ರೋಲ್ ಡೀಸೆಲ್ ಪ್ರೈಸು, ಬೆಲೆ ಏರಿಕೆ, ಗ್ಯಾಸ್ ಸಿಲಿಂಡರ್ ಇರಲಿ, ಉದ್ಯೋಗ ಇರಲಿ, ಯಾವುದರಲ್ಲೂ ಫೇಲಾದರು. ಇನ್ನೂ ಹೆಚ್ಚಾಗಿ ಕೋವಿಡ್ ಇರಲಿ, GST ಇರಲಿ, ಕಂಪ್ಲೀಟಾಗಿ ಫೇಲ್ ಆದಾಗ ಅವ್ರು ಏನೋ ಒಂದು ನೆಪ ತೊಗೊಂಡು ಜನರಿಗೆ ಮೈಂಡ್ ಡೈವರ್ಟ್ ಮಾಡಿ ಅವ್ರದ್ದು ಇರೋದೇ ಒಂದು ED, IT ಇದು. ಅದಲ್ಲದೆ ಹಿಂದೂ ಮುಸ್ಲಿಂ ಇದು ಬಿಟ್ಟು ಅವ್ರಿಗೆ ಅಥವಾ EVM ಟ್ಯಾಂಪರ್ ಮಾಡಬೇಕು ಅಥವಾ ಈ ಒಂದು ನೆಪ ತೊಗೊಂಡು ಎಲೆಕ್ಷನ್ ಗೆಲ್ಲಬೇಕು, ಅದೇ ಅವರ ಉದ್ದೇಶ. ಒಂದು ಸರ್ವಾಧಿಕಾರದ ಮನೋಭಾವ ಇರತಕ್ಕಂಥ ಈ ಸರ್ಕಾರದ ಪ್ರಧಾನಮಂತ್ರಿ ಯಾವುದೇ MP ಮಾತನ್ನು ಕೇಳೋದಾಗಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆಲಿಸೋದಾಗಲಿ, ಈ ಕನಿಷ್ಠ ಪರಿಜ್ಞಾನ ಇಲ್ಲದಂತಕ್ಕಂಥದ್ದು ಸಾಬೀತಾಗಿದೆ. ಇಡೀ ಕರ್ನಾಟಕ ಸಮಗ್ರವಾಗಿ ಬರಗಾಲದಂಥ ಸಂದರ್ಭದಲ್ಲೂ ಕೂಡ ಹಣ ರಿಲೀಸ್ ಮಾಡ್ದೇ ಬೇಕಾಬಿಟ್ಟಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಉಂಟು ಮಾಡಿ ಎಷ್ಟೋ ಜನ ರೈತರಿಗೂ ಅಲ್ಲಿ ಜಾನುವಾರುಗಳಿಗೆ ಇವೆಲ್ಲ ಕೊರತೆಯನ್ನು ತುಂಬಿಸ್ತಕ್ಕಂಥ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕನಿಷ್ಠ ಸಹಾಯ ಮಾಡೋ ಮನಸ್ಸಿಲ್ದಿರತಕ್ಕಂಥ ಈ ಪ್ರಧಾನಿ ಆ ಸ್ಥಾನಕ್ಕೆ ಯೋಗ್ಯನಲ್ಲ ಅನ್ನೋದು ಜನ ಈ ಸರಿ ಖಂಡಿತ ಸಾಬೀತು ಮಾಡಿ ತೋರಿಸ್ಬೇಕಾಗುತ್ತೆ. ಮಾತೆತ್ತಿದರೆ ಮುಸಲ್ಮಾನರ ವಿರುದ್ಧ ನೋಡಿ, ಇವರು ತೆಗೆದಿರೋ ಎಲ್ಲ ಸುಳ್ಳುಗಳನ್ನ ಗಮನಿಸಿ ಗೊತ್ತಾಗುತ್ತೆ ಎಷ್ಟು ಸುಳ್ಳುಗಳನ್ನು ಇವರು ಮುಸಲ್ಮಾನರ ವಿರುದ್ಧ ಹೇಳ್ತಾರೆ. ಆಮೇಲೆ ಅವ್ರು 800 ವರ್ಷ ಈ ದೇಶ ಆಳಿದರೆ 2040 ಮುಸಲ್ಮಾನರೇ ನಮ್ಮ ಭಾರತ ಎಲ್ಲ ನಿಯಂತ್ರಣಕ್ಕೆ ತಗೊಳ್ತಾರೆ ಅಂತ ದೊಡ್ಡ ದೊಡ್ಡ ರೀತಿಯಲ್ಲಿ ನಮ್ಮ ಜನರ ತಲೆಗೆ ತುಂಬ್ತಾ ಇದ್ದಾರೆ. ಯೋಚನೆ ಮಾಡಬೇಕು, 800 ವರ್ಷ ಈ ದೇಶ ಆಳಿರುವ ಮುಸಲ್ಮಾನರು ಅವಾಗಲೇ ಮನಸ್ಸು ಮಾಡಿದರೆ ಅವ್ರ ಕೈಯಲ್ಲಿ ಅಧಿಕಾರ ಇದ್ದಾಗ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಏನು ಮಾಡಿದ್ರು ಅವರು? ಇವತ್ತಿಗೂ ಅವ್ರ ಜನಸಂಖ್ಯೆ 12% ಮೇಲೆ ಏರಿಲ್ಲ. ನಮ್ಮ ಕರ್ನಾಟಕದಲ್ಲೇ ಕರಾವಳಿ ಭಾಗದಲ್ಲಿ ಏನಿತ್ತು, ಕೂರ್ಗಲ್ಲಿ ಏನಿತ್ತು, ಜನರಿಗೆ ಮನವರಿಕೆ ಆಗಿದೆ. ಓಕೆ, ಜನರಿಗೆ ಅರ್ಥ ಆಗಿದೆ. ಒಂದು ಸತಿ ಗೂಬೆ ಕೂರಿಸ್ಬೋದು, 2 ಸತಿ ಗೂಬೆ ಕೂರಿಸ್ಬೋದು, ಮತ್ತು ಪದೇ ಪದೇ ಅದೇ ಟ್ಯಾಕ್ಟಿಕ್ಸ್ ವರ್ಕ್ ಆಗೋಲ್ಲ. ಜನರಿಗೆ ಏನಿದೆ, ಅವರಿಗೆ ಊಟ ಬೇಕಿದೆ, ಆಶ್ರಯ ಬೇಕಿದೆ, ಅದು ಸಿಗ್ತಾ ಇಲ್ಲ. ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆನ ಹಿಂಪಡಿಬೇಕು. ಇಲ್ಲದ ಹೋದಂಥ ಪಕ್ಷದಲ್ಲಿ ಚುನಾವಣಾ ಆಯೋಗ ಕೂಡಲೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗೆ ಕಿಂಚಿತ್ತು ಕಾಳಜಿ ಇಲ್ಲ ಅನ್ನತಕ್ಕಂಥದ್ದು ಅವ್ರು ಕೊಡ್ತಾ ಇರತಕ್ಕಂಥ ಹೇಳಿಕೆಯಲ್ಲ ಗೊತ್ತಾಗಿದೆ. ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಉದ್ಯೋಗ ಕೊಡಲಿಲ್ಲ. ಪ್ರತಿಯೊಬ್ಬರು ಖಾತೆಗೂ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹಾಕಲಿಲ್ಲ. ನಾನು ತಿನ್ನಲ್ಲ, ತಿನ್ನಕ್ಕೆ ಬಿಡಲ್ಲ ಭ್ರಷ್ಟಾಚಾರದ ಬಗ್ಗೆ ಅಂತ ಹೇಳಿದ್ರು. ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನೇ ಪಕ್ಕದಲ್ಲಿ ಕುಣ್ಕೊಂಡು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ. ಕುಟುಂಬ ರಾಜಕೀಯನ ವಿರೋಧಿಸ್ತೀನಿ ಅಂತ ಹೇಳಿದ್ರು. ಕುಟುಂಬದಲ್ಲಿ 3 ಜನ ಚುನಾವಣೆಗೆ ನಿಂತಿರ್ತಕ್ಕಂಥ ಪಕ್ಕದಲ್ಲೇ ಕುಂತ್ಕೊಂಡು ಚುನಾವಣೆ ಪ್ರಚಾರ ಮಾಡ್ತಾರೆ. ಇವರು ಯಾವುದೇ ರೀತಿಯ ನೈತಿಕತೆ ಇಲ್ಲ. ಇವರು ನಿಜವಾಗಲೂ ಭಾರತ ದೇಶದ ವಿರೋಧಿ ಹಾಗೂ ಬಡವರ ವಿರೋಧಿ. ಮಕ್ಕಳು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾರೆ. ಆಯ್ತಪ್ಪ, ಮೋದಿಯವ್ರ ಪಕ್ಕದಲ್ಲಿ ಮೊನ್ನೆ ನಮ್ಮ ದೇವೇಗೌಡರು ಕೂತಿದ್ರಲ್ಲ, ಅವ್ರಿಗೆ ಮಕ್ಕಳೆಷ್ಟು? 12 ಗಿಂತ ಜಾಸ್ತಿ ಮಕ್ಕಳಿದಾವ ಇಲ್ವೋ? ಆ ಕಾಲದಲ್ಲಿ ಹಂಗಂತೇಳ್ಬಿಟ್ಟು ನಾವು ದೇವೇಗೌಡರನ್ನ ಮಕ್ಕಳು ಜಾಸ್ತಿ ಆಗಿದೆ ಅಂತ ದೂರಕ್ಕಾಗುತ್ತಾ? ಆ ಕಾಲ ನಮ್ಮ ಅಪ್ಪನಿಗೆ ನಾವು 9 ಜನ ಮಕ್ಕಳು ಜೀವಂತ ಇದ್ದವರು, ಸತ್ತವ್ರ ಲೆಕ್ಕ ಹಾಕೋಕ್ಕಾಗಲ್ಲ. ನಮ್ಮಪ್ಪ ನರಸೇಗೌಡ ಅಂತ 9 ಜನ ಮಕ್ಕಳು ಸರ್ ನಮ್ಮಪ್ಪನಿಗೆ. ಇತ್ತೀಚೆಗೆ ನಾ ಇಬ್ಬರು ನನ್ನ ಅಕ್ಕಂದಿರು, ಒಬ್ಬ ತಂಗಿ, ಒಬ್ಬ ಅಕ್ಕ ತೀರೋದ್ರು. ಅದು ಬಿಟ್ಟರೆ ನಾವು 9 ಜನ ಇವತ್ತಿಗೂ 7 ಜನ ಜೀವಂತವಾಗಿದ್ದೀವಿ. ಹಂಗಂತೇಳಿ ಮುಸಲ್ಮಾನರಿಗೆ ಮಾತ್ರ ಮಕ್ಕಳು ಜಾಸ್ತಿ, ಈ ನಮ್ಮ ಅಪ್ಪನ ಹೆಸರು ನರಸೇಗೌಡ, ನರಸೇಗೌಡನಿಗೆ ಕಡಿಮೆ ಅಂತ ಹೇಳೋಕ್ಕಾಗತ್ತಾ? ನರಸೇಗೌಡನಿಗೂ ಅಷ್ಟೇ ಮಕ್ಕಳಿದ್ದಾರೆ. ಸೊ ಕಾಲಕಾಲಕ್ಕೆ ಇವೆಲ್ಲ ಬದಲಾಗ್ತಾ ಬಂದಿದ್ದಾವೆ. ಅರಿವು ಬಂದಾಗ ಎಲ್ಲ ಜನಾಂಗವೂ ಕೂಡ ಸಂತಾನ ನಿಯಂತ್ರಣವನ್ನು ಮಾಡಿಸ್ಕೊಂಡಿರೋದನ್ನು ನಾವು ಕಂಡಿದ್ದೀವಿ. ಇವತ್ತಿನ ಮುಸಲ್ಮಾನರು ಹಾಗೆ ಮಾಡ್ತಾರೆ ಅಂತ ಏನೂ ಇಲ್ಲ. ಇವರು ಬೇಕಂತಲೇ ಸುಳ್ಳುಗಳನ್ನು ಹಬ್ಬಿಸ್ತಾರೆ. ಯಾಕೆಂದರೆ ಭಾಳ ಸರಳವಾದ ಸತ್ಯ ಇದು, ಮುಸಲ್ಮಾನರನ್ನು ಎತ್ತಿ ಕಟ್ಟಿದ್ರೆ ಇವರು ಬಹಳ ಹಿಂದೂಗಳ ವಿರುದ್ಧ, ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟಿದ್ರೆ ಇವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಸುಲಭ. ಇವ್ರದ್ದು ಒಡೆದು ಆಳುವ ನೀತಿ ಅಂತ ಬ್ರಿಟಿಷರು ಇದ್ರಲ್ಲ, ಆ ಥರ ಈಗ ಹಿಂದೂ ಮುಸ್ಲಿಮರನ್ನು ಒಡೆದು ಇವರು ಆಳ್ವಿಕೆ ನಡೆಸಬೇಕು ಅನ್ನೋಂಥದ್ದು ಅವರ ಉದ್ದೇಶ ಆಗಿದೆ. ಇದನ್ನು ಕನ್ನಡಿಗರು ನಾವು ಅರ್ಥ ಮಾಡ್ಕೋಬೇಕು. ಅವ್ರನ್ನ ಎಲ್ಲಿಡಬೇಕೋ ಅಲ್ಲಿಡಬೇಕು. ಈ ಚುನಾವಣೆ ಒಳಗಡೆ ಎಲ್ಲ ಜಾತಿಯವರು,
ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಮುಸಲ್ಮಾನರು, ಕ್ರೈಸ್ತರು, ಬೇಡರು, ಬೆಸ್ತರು, ದಲಿತರು, ಇವೆಲ್ಲ ಜಾತಿಯವರು, ಮುಖ್ಯವಾಗಿ ಮಹಿಳೆಯರು ಬಿ ಜೆ ಪಿಯನ್ನು ಸೋಲಿಸ್ಬೇಕು. ನಮ್ಮ ತಾತ ಅವರು ಒಂದು ಹೇಳಿದರು, ನಾವು ಕೈಯಿಂದ ಕಟ್ಟಿರೋ ಪಕ್ಷ ಇದು, ಅದಕ್ಕೆ ನಾವು ಕಲ್ಯಸೋದಕ್ಕೆ ಆಗೋದಿಲ್ಲ ಅಂತ. ಸೊ ಅನ್ನೇ ಇವ್ರು ಹೇಳ್ತಾರೆ, ಆಪಾದನೆ ಮಾಡ್ತಾರೆ, ಕೆಲವರು ಆಪಾದನೆ ಮಾಡ್ತಾರೆ ಹಿಂಗೆ ಹಿಂಗೆ ಸಿಕ್ಕಿದೆ ಅಂತ. ಅವ್ರು ಬಹಿರಂಗ ಚರ್ಚೆಗೆ ಬರಲಿ, ಏನು ಮಾಡಿದ್ದಾರೆ ಅಂತ ಒಂದು ಬಹಿರಂಗ ಚರ್ಚೆ ಅಲ್ಲ. ಅದೇ ಥರ ಬೆಂಗಳೂರು ಸೌತಲ್ಲಿ ಒಬ್ಬ ಸಾಂಸದ, ನಾನು ಕೋವಿಡಲ್ಲಿ ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಿದ್ದೇನೆ, ಅವನಿಗೂ ನಾನು ಬಹಿರಂಗ ಚರ್ಚೆಗೆ ಕರಿತೀನಿ, ಬನ್ನಿ. ಕೇವಲ ಬರೀ 20-25 ಸಂಸ್ಥೆ ಇವತ್ತು ದೇಶವನ್ನು ಆಳ್ತಾ ಇದೆ. ಖಾಸಗಿ ಸಂಸ್ಥೆಯವರು ಸಾಲನ ಮನ್ನಾ ಮಾಡ್ತಾರೆ ನರೇಂದ್ರ ಮೋದಿಯವರು. ಇವತ್ತು ರೈತರ ಸಾಲ ಯಾಕೆ ಮನ್ನಾ ಮಾಡ್ತಾ ಇಲ್ಲ? ರೈತರು ಇವತ್ತು ದಿನನಿತ್ಯ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿಯವರ ದುರಾಡಳಿತನ ಖಂಡನೆ ಮಾಡ್ತಾ ಇದ್ದಾರೆ. ಅವ್ರ ಸಾಲನ ಮನ್ನಾ ಮಾಡೋಕ್ಕೆ ಯೋಗ್ಯತೆ ಇಲ್ದಿರತಕ್ಕಂಥ ವ್ಯಕ್ತಿ ಈ ಖಾಸಗಿ ಸಂಸ್ಥೆಗಳನ್ನ ಸಾಲನ ಮನ್ನಾ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ? ಇವತ್ತು ಮಹಿಳೆಯರ ಪರವಾಗಿ ಯಾರಾದರೂ ಮಾತಾಡಕ್ಕೆ ಸಾಧ್ಯ ಇದೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ. ಮತ್ತು ಸಂವಿಧಾನದಲ್ಲಿ ಮಹಿಳೆಯರಿಗೆ ಕೊಡಬೇಕಾದ ಸಮಾನ ಗೌರವವನ್ನು, ಸಮಾನತೆಯನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಸೊ ಈ ಥರದ ಅನೇಕ ಅಂಶಗಳನ್ನು ಗಮನಿಸಿದಾಗ ಮಹಿಳೆಯರು, ದಲಿತರು, ಶೂದ್ರರು, ಈ ಆಮೇಲೆ ಅಲ್ಪಸಂಖ್ಯಾತರು, ಇವರೆಲ್ಲರೂ ಕೂಡ ಬಿ ಜೆ ಪಿಯನ್ನು ಸೋಲಿಸೋದಕ್ಕೆ ಈ ಕ್ಷಣ ನಿರ್ಣಯ ತಗೋಬೇಕು. ಯಾವುದೇ ಉದ್ವೇಗಗಳಿಗೆ, ಯಾರೋ ಮುಸಲ್ಮಾನರ ದ್ವೇಷ ಕಟ್ಟಿದ್ರು ಅನ್ನೋ ಕಾರಣಕ್ಕೆ ಯಾರೂ ಒಳಗಾಗದ ಹಾಗೆ ತಾಳ್ಮೆಯಿಂದ ಯೋಚನೆ ಮಾಡಿ, 10 ವರ್ಷ ಅವರು ಏನು ಮಾಡಿದ್ದಾರೆ ಈ ದೇಶ ಅನ್ನೋಂಥದ್ದನ್ನಾದರೂ ಯೋಚನೆ ಮಾಡಿ ಈ ಸರಿಯ ಚುನಾವಣೆಯಲ್ಲಿ ಒಂದು ನಿರ್ಣಾಯಕ ಘಟ್ಟವನ್ನು ತಲುಪಿ ಮತದಾನ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇವತ್ತು 400 ಸೀಟ್ ಗೆಲ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. 400 ಸೀಟು ಯಾವ ಆಧಾರದಲ್ಲಿ ಗೆಲ್ತಾರೆ? ಕರ್ನಾಟಕದಲ್ಲಿ 25 ಜನ ಬಿ ಜೆ ಪಿಯವರು ಗೆದ್ದಿದ್ದರು, 25 ಜನನೂ ನಿಷ್ಕ್ರಿಯ ಸಂಸದರು. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಧ್ವನಿನೂ ಸಹ ಸಂಸತ್ನಲ್ಲಿ ಎತ್ತಿಲ್ಲ. ಆದ್ದರಿಂದ ಅವರು 11 ಜನ 12 ಜನ ಎಂಪಿಗಳನ್ನ ಬದಲಾವಣೆ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಆಡಳಿತ ವಿರೋಧದಿಂದ ದೇಶದಲ್ಲಿ ಇವತ್ತು 100-150 ಸೀಟನ್ನು ಬಿ ಜೆ ಪಿ ಬರಲ್ಲ ಅಂತಕ್ಕಂಥ ಗೊತ್ತಾದ ಮೇಲೆ 400 ಸೀಟ್ ಗೆಲ್ತೀನಿ ಅಂತ ಇದ್ದಾರೆ. ಅಲ್ಲ ರೀ, ನೀವು ನರೇಂದ್ರ ಮೋದಿ ಅಚ್ಚೆ ದಿನ ಅನ್ನೋ ಸಂದರ್ಭದಲ್ಲಿ ನೀವು 400 ಸೀಟ್ ಬರದೇ ಇರೋರು, ಇವತ್ತು ಆಡಳಿತ ವಿರೋಧಿ ಅಲ್ಲ ಇದೆ, ನರೇಂದ್ರ ಮೋದಿಯಿಂದ ದೇಶ ಹಾಳಾಗಿದೆ, 140 ಲಕ್ಷ ಕೋಟಿ ಸಾಲ ಮಾಡಿ ಪ್ರತಿಯೊಬ್ಬರ ಮೇಲೂ ಇವತ್ತು ಸಾಲದ ಹೊರೆಯನ್ನು ಹೊರಿಸಿದಿರನ್ನತಕ್ಕಂಥ ಮಾತು ಇಡೀ ಪ್ರತಿಯೊಬ್ಬ ನಾಗರಿಕರಿಗೂ ಬರ್ತಾ ಇರುವಾಗ ನಿಮ್ಮನ್ನು ಯಾರು ತಾನೇ ಆಯ್ಕೆ ಮಾಡ್ತಾರೆ? ನೀವು ಸೋಲೋದು ಖಚಿತ ಆಗಿರೋದ್ರಿಂದ ನೀವು ಈ ರೀತಿ ಹತಾಶೆಯಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ. ನಿಮ್ಮ ಹೇಳಿಕೆ ಮುಂದಿನ ಚುನಾವಣೆಯಲ್ಲಿ ಜನರು ಗಮನಿಸ್ತಾ ಇದ್ದಾರೆ, ತಕ್ಕ ಉತ್ತರವನ್ನು ಕೊಡ್ತಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪ್ರಧಾನಿಯವರು ಈ ರೀತಿ ಹೇಳಿಕೆಯನ್ನು ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇವರ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಿಜಕ್ಕೂ ಮುಸ್ಲಿಮರನ್ನು ತುಷ್ಟೀಕರಣ ಮಾಡುವಂತಹ ಪ್ರಣಾಳಿಕೆ ಅದಾಗಿದೆಯಾ? ನೀವು ಕಣ್ಮಟ್ಟಿಗೆ ಏನು ಅನ್ಸುತ್ತೆ? ಇಲ್ಲ, ಆ ಥರ ಏನಿಲ್ಲ. ಈ ಮೋದಿಯವರು ಮಾತ್ರ ನನಗೆಲ್ಲ ಕಟ್ಕೊಳ್ಳೋಕ್ಕಾಗಲ್ಲ. ಅದು ಮೋದಿಯವ್ರ ಮಾತೇ ಅಲ್ಲ ನನ್ನ ಪ್ರಕಾರ. ಯಾರೋ ನಾಗ್ಪುರದವರು ಬರ್ಕೊಟ್ಟಿರೋಂಥದ್ದನ್ನು ಇವ್ರು ಬಂದಿಲ್ಲಿ ಬಡಬಡ ಅಂತ ಹೇಳ್ತಾ ಇರ್ತಾರೆ, ಅಥವಾ ಅವ್ರ ಟೆಲಿ ಪ್ರಾಂಪ್ಟಲ್ಲಿ ಏನು ಬರ್ತದೋ ಅಂಥ ಮಾತುಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಸ್ವಂತ ಯೋಚನೆ ಮಾಡಿ ಮಾತನಾಡುವ ಶಕ್ತಿ ಮೋದಿಯವ್ರಿಗೆ ಇದೆ ಅಂತ ನಾನಂತೂ ಭಾವಿಸಿಲ್ಲ. ಇಲ್ಲಿವರೆಗೂ ಬಂದ ನಮ್ಮ ಪ್ರಧಾನಿಗಳು, ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರಿಗೆ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳನ್ನ ಗಮನಿಸಿ, ಅವರು ವಿದ್ವತ್ತಿದ್ದಂಥವರು, ಆಲೋಚನೆ ಇದ್ದವರು, ಸ್ವಂತ ನಿರ್ಣಯ ಕೈಗೊಳ್ಳಬಲ್ಲವರಾಗಿದ್ದರು. ಇವ್ರಿಗೆ ಅದು ಯಾವುದೂ ಇಲ್ಲ. ಅವ್ರು ಯಾರೋ ಏನೋ ವೇಷ ಹಾಕ್ತಾರೆ, ಆ ವೇಷ ಹಾಕ್ಕೊಳ್ತಾರೆ, ಎಲ್ಲೋ ನೀರಿಗೆ ಹೋಗು ಈಜೊಡಿ ಅಂತ ಹೇಳ್ತಾರೆ, ಅಲ್ಲಿ ಈಜೊಡಿತಾರೆ, ಯಾವುದೋ ಪೀಕಾಕಗೋ ನವಿಲಿಗೆ ಕಾಳ ಹಾಕೊಂತಾರೆ, ಕಾಳ ಹಾಕ್ತಾರೆ. ಈ ಥರದ ಒಬ್ಬ ಪ್ರಧಾನಮಂತ್ರಿ ಭಾರತ ದೇಶಕ್ಕೆ ಯೋಗ್ಯ ಅಲ್ಲ. ಭಾರತ ದೇಶ ನಿಜವಾಗಲೂ ವಿಶ್ವಮಾನ್ಯ ದೇಶ. ಇದು ಈ ದೇಶವನ್ನು ಆಳಬೇಕಾಗಿರೋದು ಪ್ರಜ್ಞಾವಂತ ಪ್ರಧಾನಿಗಳು, ಪ್ರಜ್ಞೆಯೇ ಇಲ್ದಲೇ ಇರೋರಲ್ಲ. ಅವ್ರ ಮಾತುಗಳನ್ನೆಲ್ಲ ನಾವು ಅಷ್ಟು ಗಂಭೀರವಾಗಿ ತಗೋಬಾರ್ದು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.